ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನಿವಾಗ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನಿವಾಗ ಬೆಳಿಗ್ಗೆ ಮಾವಿನ ಹಣ್ಣಿನ ಹಪ್ಪಳನ ಮಾಡ್ತಾ ಇದ್ದೀನಿ ಬಿಸಿಲು ಬರೋದಕ್ಕಿಂತ ಮುಂಚೆನೆ ಈ ಹಪ್ಪಳವನ್ನು ಮಾಡಿ ಒಣಗಿಸಿದರೆ ಅದು ಬೇಗನೆ ಒಣಗತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ನಾನು ಮಾಡ್ತಾ ಇದ್ದೀನಿ ಮಾವಿನ ಹಣ್ಣಿನ ರಸವನ್ನು ಈ ಪ್ಲೇಟಿಗೆ ಸುರ್ಕೊಳ್ತೀನಿ ಈಗ ನಾನಿವಾಗ ಜೀರಿಗೆ ಕಷಾಯವನ್ನು ಮಾಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೆ ಕಡಿಮೆ ಆಗತ್ತೆ ಹಾಗೆ ಕಸು ಇದ್ರೂ ಕೂಡ ಕಡಿಮೆ ಆಗತ್ತೆ ತುಂಬಾ ಬ್ಯಾಕ್ ಪೇನು ಸೊಂಟ ನೋವು ಇದೆಲ್ಲ ಇರುತ್ತಲ್ವ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಕಡಿಮೆ ಆಗತ್ತೆ ಇದನ್ನ ನಾನು ಗಾಯತ್ರಿ ಕಿಚನ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ನಾನಿಲ್ಲಿ ಹಾಕ್ತೀನಿ ಬೇಕಾದವರು ಚೆಕ್ ಮಾಡ್ಕೋಬೋದು ಹಾಗೆಯೇ ನಾನೀಗ ಕ್ರಿಶ್ಟ್ ಪ್ಲ್ಯಾಂಟನ್ನು ಬೆಳೆಸೋದನ್ನು ತೋರಿಸ್ತೀನಿ ಇದಕ್ಕೆ ಬೇರೆ ಬೇರೆ ಹೆಸರುಗಳು ಇದೆ ಇದಕ್ಕೆ ನಾನಿಲ್ಲಿ ಮಣ್ಣು ಗೊಬ್ಬರ ಮರಳು ಕೋಕೋಪೀಟ್ ಪೌಡ್ರು ಮತ್ತು ವರ್ಮಿ ಕಾಂಪೋಸ್ಟ್ ಸಗಣಿ ಗೊಬ್ಬರ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಪಾಟಿಗೆ ಹಾಕ್ಕೊಂಡಿದ್ದೀನಿ ಇದು ನೋಡಿ ಈ ರೀತಿ ಇರುತ್ತೆ ಗಿಡ ಮುಳ್ಳು ಮುಳ್ಳಾಗಿರುತ್ತೆ ಈ ಗಿಡ ಇದರ ಹೂವು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ರೀತಿ ಹಾಲು ಬರುವಂಥ ಗಿಡ ಪಾಟ್ ಮಿಕ್ಸನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಪಾಟಿಗೆ ಹಾಕ್ಕೊಂಡಿದ್ದೀನಿ ಒಂದು ಡ್ರೈನೇಜ್ ಹೋಲ್ ಇರುವಂಥ ಪಾಟ್ ಒಳಗಡೆ ಪಾಟ್ ಮಿಕ್ಸನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೆಳಭಾಗದಲ್ಲಿ ನಾನು ಇದಕ್ಕೆ ತೆಂಗಿನಕಾಯಿ ಜುಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಮೂರು ಕಟ್ಟಿಂಗನ್ನು ತೊಗೊಂಡು ಬಂದಿದ್ದೆ ಆ ಮೂರು ಕಟ್ಟಿಂಗನ್ನು ಕೂಡ ನಾನು ಇಲ್ಲಿ ಪಾಟಿಗೆ ಹಾಕ್ತಾ ಇದ್ದೀನಿ ಇದನ್ನು ನೀವು ಪಾಟಲಿ ಬೆಳೆಸ್ಬೋದು ಇಲ್ಲ ಅಕ್ಕಿ ಚೀಲ ಸಿಮೆಂಟ್ ಚೀಲ ಇವುಗಳೆಲ್ಲ ಇರುತ್ತಲ್ವ ಅದರಲ್ಲಿ ಕೂಡ ಇದನ್ನು ಬೆಳೆಸ್ಬೋದು ನಾನಿಲ್ಲಿ ಹೋಗಿರುವಂಥ ಎಲೆಗಳನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು ಊರಿಂದ ಬರುವಾಗ ತಂದಂಥ ಗಿಡ ಆಗಿತ್ತು ಇದು ಅದನ್ನು ನಾನು ಒಂದು ಗೋಣಿ ಚೀಲದಲ್ಲಿ ಸುತ್ತಕೊಂಡ್ಬಿಟ್ಟು ಅದಕ್ಕೆ ನೀರನ್ನು ಹಾಕ್ಕೊಂಬಿಟ್ಟು ತೊಗೊಂಡು ಬಂದಿದ್ದೆ ತುಂಬಾ ಚೆನ್ನಾಗಿರುತ್ತೆ ಆ ರೀತಿ ತೊಗೊಂಡು ಬಂದರೆ ನೋಡಿ ಇವಾಗ ಆ ಗಿಡ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಹಸಿರಾಗಿ ಬಂದಿದೆ ಇದು ಈ ಗಿಡ ತುಂಬ ಮುಳ್ಳುಗಳಿರುತ್ತೆ ಹಾಗೆಯೇ ಎಲೆಯನ್ನು ನಾವು ಕಟ್ ಮಾಡಿ ತೆಗೆದರೆ ಅಲ್ಲಿ ಹಾಲಿನ ಥರ ಬರುತ್ತೆ ನೋಡಿ ಇದನ್ನು ಈ ರೀತಿ ಬ್ಯಾಗ್ಗಳಲ್ಲೂ ಕೂಡ ಬೆಳೆಸ್ಕೋಬಹುದು ಬ್ರಹ್ಮ ಕಮಲ ನೋಡಿ ಎಷ್ಟೊಂದು ಮೊಗ್ಗುಗಳನ್ನು ಬಿಟ್ಟಿದೆ ಒಂದು ಮೊಗ್ಗು ಮಾತ್ರ ಪಿಂಕ್ ಕಲರಲ್ಲಿ ಬಂದಿದೆ ನನ್ನ ಹತ್ರ ಮೂರು ಬ್ರಹ್ಮ ಕಮಲದ ಗಿಡ ಇದೆ ಮೂರರಲ್ಲೂ ಕೂಡ ಮೊಗ್ಗುಗಳನ್ನು ಬಿಟ್ಟಿದೆ ಹಾಗೆಯೇ ಮೂರು ನಾಲ್ಕು ತಿಂಗಳುಗಳ ಹಿಂದೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಎಲೆಯನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿಟ್ಟು ಬೇರುಗಳನ್ನು ಬರೆಸಿಬಿಟ್ಟು ಅದನ್ನು ಪಾಟಿಗೆ ಹಾಕ್ತಿರೋದು ಅದರಲ್ಲೂ ಕೂಡ ಮೊಗ್ಗುಗಳಾಗಿದೆ ತುಂಬಾ ಖುಷಿ ಆಗ್ತಿದೆ ಇದನ್ನು ಹೇಗೆ ನಾನು ಕೇರ್ ಮಾಡ್ತಾ ಇದ್ದೀನಿ ಅನ್ನೋ ವಿಡಿಯೋ ಬೇಕಿದ್ರೆ ನಾನು ನೆಕ್ಸ್ಟ್ ಅದನ್ನು ಹಾಕ್ತೀನಿ ನನ್ನ ಹತ್ರ ಒಬ್ಬರು ಕೇಳಿದರು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು